ನಮಸ್ಕಾರಗಳು ಇವತ್ತಿನ ಮಂಕುತಿಮ್ಮನ ಕಗ್ಗ ಎಂಟುನೂರ ಒಂಬತ್ತು ದ್ವೈತವೇನ ದ್ವೈತನಾತ್ಮ ದರ್ಶನಗೆ ಶೌತಾದಿ ವಿಧಿಯೇನು ತಪನಿಯಮವೇನು ನೀತಿ ಸರ್ವಾತ್ಮ ಮತೀಯದರಿನ ನಮಿತ ಪ್ರೀತಿ ಭೀತಿ ಇಲ್ಲದವನು ಮಂಕುತಿಮ್ಮ ಇದರ ಭಾವಾರ್ಥ ಈ ರೀತಿ ಇದೆ ದರ್ಶನ ಆದವನಿಗೆ ದ್ವೈತ ಮತ್ತು ಅದ್ವೈತದಿಂದ ಏನಾಗಬೇಕಾಗಿದೆ ಶ್ರುತಿಗಳು ವಿಧಿಸಿರುವಂತಹ ನಿಯಮಗಳ ಪಾಲನೆ ತಪಸ್ಸುಗಳನ್ನು ಅವನು ಮಾಡಲೇಬೇಕೆಂದೇನಿಲ್ಲ ಅವನಿಗೆ ಜಗತ್ತಿನಲ್ಲೆಲ್ಲ ಪರಮಾತ್ಮನ ಮತ್ತು ಪರತತ್ವದ ದರ್ಶನ ಆಗುತ್ತಿರುವಾಗ ಎಲ್ಲರಿಂದಲೂ ಅಮಿತವಾದ ಪ್ರೀತಿಯನ್ನು ಹೊಂದಿರುತ್ತಾನ ಆದ್ದರಿಂದ ಅವನು ನಿರ್ಭೀತನಾಗುತ್ತಾನೆ ಎಂದು ವಿವರಿಸಿದ್ದಾರೆ ಮಾನ್ಯಗುಂಡಪ್ಪನವರು ದ್ವೈತ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಈ ಎರಡೂ ಬೇರೆ ಬೇರೆ ಎನ್ನುವ ಅಭಿಮತವನ್ನು ಒಳಗೊಂಡಿದೆ ಆದರೆ ಆ ದ್ವೈತದಲ್ಲಿ ಪರಮಾತ್ಮ ಜೀವಾತ್ಮ ಎರಡೂ ಒಂದೇ ಇವೆರಡನ್ನೂ ಮೀರಿ ಸರ್ವಾತ್ಮ ಭಾವದಿಂದ ಎಲ್ಲೆಡೆಯಲ್ಲೂ ಪರಮಾತ್ಮನನ್ನು ಕಾಣುವವರಿಗೆ ಇದು ಯಾವುದು ಬೇಕಾಗೇ ಇಲ್ಲ ಪರತತ್ವವನ್ನು ಅರಿಯಬೇಕಾದರೆ ನಿತ್ಯ ಕರ್ಮಾನುಷ್ಠಾನವನ್ನು ನಿಷ್ಠೆಯಿಂದ ಮಾಡುವವನಿಗೆ ಯಾವ ಸಂಪ್ರದಾಯಗಳ ಅವಶ್ಯಕತೆಯೂ ಇರುವುದಿಲ್ಲ ಹಾಗೆ ನಿತ್ಯ ಕರ್ಮಾನುಷ್ಠಾನದ ಜಪ ತಪ ನೇಮ ನಿಷ್ಠಗಳ ಆಚಾರ ಸಂಪ್ರದಾಯಗಳ ಅವಶ್ಯಕತೆಯೂ ಸಹ ಅವನಿಗೆ ಬರುವುದೇ ಇಲ್ಲ ಮಹಡಿ ಹತ್ತಿದವನಿಗೆ ಮೆಟ್ಟಿಲುಗಳಿಂದ ಏನಾಗಬೇಕಾಗಿದೆ ಮತವೆಂದರೆ ಮಿತಿ ಮತ್ತು ಅಭಿಪ್ರಾಯಗಳ ನಿಯಮವನ್ನು ಒಳಗೊಂಡಿರುವಂಥದ್ದು ಮಿತಿ ಮೀರಿ ಯಾರೂ ಯೋಚಿಸಬಾರದು ಆಚರಿಸಲೂ ಆಗದು ಮಿತಿಗಳ ಪರಿಧಿಯನ್ನು ಮೀರಿದವನಿಗೆ ಯಾವುದೇ ಎಲ್ ಎಲ್ಲೆಗಳಿಲ್ಲದೆ ಆಕಾಶದಷ್ಟು ವಿಶಾಲವಾದಂಥ ಸರ್ವಾತ್ಮದರಿವಿನ ಭಾವ ಉಂಟಾದಾಗ ಅವನು ಎಲ್ಲರನ್ನೂ ಅಮಿತವಾದ ಪ್ರೀತಿಯಿಂದಲೇ ನೋಡುವಂತಾಗುತ್ತದೆ ಹೀಗೆ ಸರ್ವಾತ್ಮ ಭಾವ ಬಂದಾಗ ಅವನು ಮುಕ್ತನಾಗಿ ಯಾವುದಕ್ಕೂ ಅಂಟಿಕೊಳ್ಳದಿರುವುದರಿಂದ ಅವನಿಗೆ ಯಾವುದನ್ನೂ ಬಿಟ್ಟು ಹೋಗುವ ಅಥವಾ ಕಳೆದುಕೊಳ್ಳುವಂತಹ ಭೀತಿಯೇ ಇರುವುದಿಲ್ಲ ಧನ್ಯವಾದಗಳು